ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಡೇಂಜರ್ ಡಯಾಲಿಸಿಸ್ ಎಂಬ ಶೀರ್ಷಿಕೆಯಡಿ ಗುಂಡ್ಲುಪೇಟೆ ಸರ್ಕಾರಿ ಡಯಾಲಿಸಿಸ್ ಕೇಂದ್ರದ ಅವ್ಯವಸ್ಥೆ ಕುರಿತು ನಿಮ್ಮ ಅಮೋಘ್ ಟಿವಿ ವರದಿ ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ವರದಿಯ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. ಗುಂಡ್ಲುಪೇಟೆ ಸರ್ಕಾರಿ ಡಯಾಲಿಸಿಸ್ ಕೇಂದ್ರದ ಅವ್ಯವಸ್ಥೆಯ ಕುರಿತು ಅಮೋಘ್ ಟಿವಿ ವರದಿ ಬಿತ್ತರಿಸಿತ್ತು. ವರದಿಯ ನಂತರ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಡಯಾಲಿಸಿಸ್ ಅಧ್ವಾನ ಮತ್ತು ಕಳಪೆ ಔಷಧೋಪಕರಣಗಳ ಕುರಿತು ಈ ಹಿಂದೆ ನಾವು ಅಮೋಘ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ವರದಿಯ ಬಗ್ಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. ಡೇಂಜರ್ ಡಯಾಲಿಸಿಸ್ ಎಂಬ ಶೀರ್ಷಿಕೆಯಡಿ ನಿಮ್ಮ ಅಮೋಘ್ ಟಿವಿ ವರದಿ ಬಿತ್ತರಿಸಿತ್ತು. ಅಮೋಘ್ ಟಿವಿ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. ಹಾಗೆ ಗುಣಮಟ್ಟದ ಔಷಧ ಹಾಗೂ ಉಪಕರಣಗಳನ್ನ ನೀಡಲು ಪತ್ರ ಬರೆಯುವುದಾಗಿ ಮಂಜುನಾಥ್ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ನಾನು ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡ್ತೇನೆ, ಚರ್ಚಿಸ್ತೀನಿ. ಒಂದು ಒಳ್ಳೆ ರೀತಿಯಾಗಿ ಇಲ್ಲಿ ಚಿಕಿತ್ಸೆ ಸಿಗುವ ತರ ನಾನು ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ತೀನಿ ಅಂತ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಸಿಬ್ಬಂದಿಗಳೊಡನೆ ಚರ್ಚಿಸಿ ಸಮಸ್ಯೆ ಇದ್ದಲ್ಲಿ ನನ್ನ ಗಮನಕ್ಕೆ ತನ್ನಿ ನೀವು ಅಂತ ಅಲ್ಲಿ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಏಜೆನ್ಸಿ ಸಂಜೀವಿನಿ ಮುಖ್ಯಸ್ಥರೊಡನೆ ಕೂಡ ನಾನು ಮಾತನಾಡ್ತೀನಿ. ಗುಣಮಟ್ಟದ ಔಷಧ ಉಪಕರಣಗಳನ್ನ ನೀಡುವಂತೆ ನಾನು ಕ್ರಮವನ್ನ ತೆಗೆದುಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ತೊಂದರೆ ಆಗದೆ ಇರುವ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಗುಂಡ್ಲುಪೇಟೆಯಲ್ಲಿ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಲೋಪವಾಗದಂತೆ ನೋಡ್ಕೊಳ್ತೀನಿ. ಒಳ್ಳೆಯ ಚಿಕಿತ್ಸೆ ಸಿಗ್ಬೇಕು, ಅಲ್ಲಿರುವಂತಹ ರೋಗಿಗಳಿಗೆ ಏನೆಲ್ಲ ಸಮಸ್ಯೆಗಳಿದ್ವು ಅವೆಲ್ಲ ಬಗೆಹರಿಸುವುದಾಗಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ವೈಫಲ್ಯದಿಂದ ಹಿಂದೆ ರೋಗಿಗಳು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಇದೆಲ್ಲ ಕುರಿತು ನಿಮ್ಮ ಅಮೋಘ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ಎಚ್ಚೆತ್ತುಕೊಂಡ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗದೆ ಇರುವಾಗೆ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಡೇಂಜರ್ ಡಯಾಲಿಸಿಸ್
ಕುರಿತು ಅಮೋಕ್ ಟಿವಿ ವರದಿ ಬಿತ್ತರಿಸಿತು. ವರದಿಯ ನಂತರ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. ಹಿಂದೆ ಕೂಡ ಅಲ್ಲಿ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲಿ ಯಾವುದೇ ರೀತಿಯಾಗಿ ಮೆಷಿನ್ಗಳು ಕೂಡ ಅಲ್ಲಿ ಓಕೆ ಸರ್ವಿಸ್ ಮಾಡಿಸಿರ್ಲಿಲ್ಲ ಅನ್ನೋದು ಕೂಡ ಅಲ್ಲಿ ಆರೋಪ. ಸ್ವತಃ ಅಲ್ಲಿರುವಂತಹ ರೋಗಿಗಳು ಅಲ್ಲಿ ಆರೋಪ ಮಾಡ್ತಾ ಇದ್ರು. ಎಸ್, ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆಗೆ ಅಮೋಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು, ಇನ್ನೊಂದು ಕಡೆಗೆ ವೈದ್ಯಾಧಿಕಾರಿ ಭೇಟಿಯನ್ನ ನೀಡಿ ಪರಿಶೀಲಿಸ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ವೈದ್ಯಾಧಿಕಾರಿ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಏನೆಲ್ಲ ಅಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ ಅನ್ನೋದು ಕೂಡ ಅಲ್ಲಿ ಸಿಬ್ಬಂದಿಗಳ ಜೊತೆಗೆ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ಇನ್ನು ಯಾವುದೇ ರೀತಿಯಾಗಿ ಸಮಸ್ಯೆಗಳು ಬಂದರೂ ಕೂಡ ನೀವು ನನ್ನ ಗಮನಕ್ಕೆ ತರಬೇಕು ಅಂತ ಅಲ್ಲಿ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಕೂಡ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಈಗ ಒಂದ್ ಕಡೆಗೆ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಡಯಾಲಿಸಿಸ್ ಕೂಡ ಕಳಪೆ ಮಟ್ಟದ ಒಂದು ಗುಣಮಟ್ಟದ ಚಿಕಿತ್ಸೆ ಅಲ್ಲಿ ಸಿಗ್ತಾ ಇತ್ತು ರೋಗಿಗಳಿಗೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ವೈಫಲ್ಯದಿಂದ ರೋಗಿಗಳು ಪರದಾಡ್ತಾ ಇದ್ರು. ಇದೆಲ್ಲ ಕುರಿತಾಗಿ ನಿಮ್ಮ ಅಮೋಕ್ ಟಿವಿ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೆ ಇವತ್ತು ಅಲ್ಲಿ ಸ್ಥಳಕ್ಕೆ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹಾಗೆ ಅಲ್ಲಿ ವೀಕ್ಷಿಸ್ತಾ ಇದ್ದಾರೆ, ಏನೆಲ್ಲ ಇಲ್ಲಿ ತೊಂದರೆ ಆಗಿದೆ ಅನ್ನೋದು ಕೂಡ ಅಲ್ಲಿ ಪ್ರತಿಯೊಂದು ಕೂಡ ಆಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಎಸ್, ಈ ಕುರಿತಾಗಿ ಅಲ್ಲಿ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ, ಬನ್ನಿ. ಎಲ್ಲ ಸರ್ಕಾರ ಎಲ್ಲ ಕ್ರಮ ತಗೋತಾ ಇದೆ. ನಾನು ಏನಿಲ್ಲ, ಏನ್ ಪ್ರಾಬ್ಲಮ್ ಇದೆ ಅದನ್ನ ನಮ್ಮ ಮೇಲಧಿಕಾರಿಗಳಿಗೂ ತಂದಿದ್ದೀನಿ, ಮತ್ತೆ ಆ ಏಜೆನ್ಸಿ ಜೊತೆ ಮಾತಾಡಿದ್ದೀನಿ, ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಕ್ರಮ ತಗೊಂಡು ವ್ಯವಸ್ಥೆ ಮಾಡ್ತೀನಿ. ಏನ್ ಪ್ರಾಬ್ಲಮ್ ಇದ್ರೆ ಅದನ್ನ ಎಕ್ಸ್ಪೈರಿ ಯಾವ್ದು ಉಪಯೋಗಿಸ್ಬೇಕು, ಪ್ರಾಬ್ಲಮ್ ಇರೋದ್ರೆ ಯಾವ್ದು ಉಪಯೋಗಿಸ್ಬೇಡಿ, ಅದು ವಾಪಸ್ ಕಳಿಸಿ. ಜೇತು ಅದೆಲ್ಲ ಪ್ರಾಬ್ಲಮ್ ಇರೋದ್ರ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಅಂತ ಹೇಳ್ತೀನಿ. ಅವ್ರ ಏಜೆನ್ಸಿಗಳಿಗೂ ಹೇಳ್ತೀನಿ, ಎಲ್ಲ ಉತ್ತಮವಾದ ಔಷಧಿಗಳನ್ನ ಒದಗಿಸ್ಬೇಕು, ಅದನ್ನ ಅದಕ್ಕೆ ತಕ್ಕಂತೆ ಕ್ರಮ ತಗೊಳ್ತೀನಿ. ಗುಣಮಟ್ಟದ ಔಷಧ ಹಾಗೂ ಉಪಕರಣಗಳನ್ನ ನೀಡಲು ನಾನು ಪತ್ರ ಬರೆಯುತ್ತೇನೆ ಮೇಲಾಧಿಕಾರಿಗಳಿಗೆ, ಇಲ್ಲಿರುವಂತಹ ತೊಂದರೆಗಳನ್ನ ನಾನು ತಿಳಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಎಸ್, ಈ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶಿವಕುಮಾರ್, ಈಗ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಕೂಡ ಈ ಒಂದು ಡಯಾಲಿಸಿಸ್ ಕೇಂದ್ರಕ್ಕೆ ಭೇಟಿಯನ್ನ ನೀಡಿದ್ದಾರೆ, ಏನೆಲ್ಲ ಭರವಸೆಯನ್ನ ಕೊಟ್ರು? ಸ್ಮಿತಾ, ಈಗ ನಿನ್ನೆಷ್ಟೇ ನಾವು ಮಂಜುನಾಥ್ ಅವ್ರನ್ನ ಭೇಟಿಯಾಗಿ ಕಳಪೆ ಆಹಾರದ ಬಗ್ಗೆ ಅವತ್ತು ನಾವು ಸುದ್ದಿ ಬಿತ್ತರಿಸಿದ ನಾನು ಅವ್ರನ್ನ ಪರಿಶೀಲನೆ ಮಾಡಕ್ಕೆ ಕೇಳಿದ್ವಿ. ಈ ಕಳೆದ ಒಂದು ವಾರದಿಂದ ಅವ್ರದ್ದು ಪ್ರತಿಭಟನೆ ಇದ್ದ ಕಾರಣ ಅವರು ಭೇಟಿ ನೀಡಿರಲಿಲ್ಲ ಡಯಾಲಿಸಿಸ್ ಕೇಂದ್ರಕ್ಕೆ. ನಿನ್ನೆಷ್ಟೇ ಬಂದು ಅವರು ಭೇಟಿ ನೀಡೋ ಸಂದರ್ಭದಲ್ಲಿ ನಮಗೂ ಕರೆ ಮಾಡಿ ನಾನು ಹೋಗ್ತಾ ಇದ್ದೀನಿ ಬನ್ನಿ ಅಂತ ಹೇಳಿ ನಮ್ಮನ್ನು ಕರೆಸಿದ್ರು. ಸ್ಮಿತ, ಅದು ಹೋಗಿ ನಾವು ಅಲ್ಲಿ ಮಂಜುನಾಥ್ ಅವರ ಸಮಕ್ಷಮದಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿ ಡಯಾಲಿಸಿಸ್ ಕೇಂದ್ರದಲ್ಲಿ ಏನೇನು ಲೋಪ ಇದೆ, ಮತ್ತೆ ಡಯಾಲೈಸರ್ ಮೆಷಿನ್ಗಳು ಮತ್ತೆ ಔಷಧ ಉಪಕರಣಗಳ ಕಳಪೆ ಮಟ್ಟದಲ್ಲಿ ಬಂದ್ರೆ ನೀವು ಸ್ವೀಕರಿಸಬೇಡಿ, ನನ್ನ ಗಮನಕ್ಕೆ ಬನ್ನಿ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಮಿತಾ, ಈಗ ಇದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಅಲ್ಲಿರುವಂತಹ ಡಯಾಲಿಸಿಸ್ ಮಷಿನ್ಗಳೇನಿದಾವೆ ಅವು ಸರ್ವಿಸ್ ಕೂಡ ಆಗಿಲ್ಲ ಅಂತ ಈ ಹಿಂದೆ ಕೂಡ ನಾವು ಆರೋಪ ಕೇಳ್ಪಟ್ವಿ, ಇನ್ನೇನಾದ್ರೂ ಅದಕ್ಕೆ ಇಂಪ್ರೂವ್ಮೆಂಟ್ಸ್ ಮಾಡಲು ಮುಂದಾಗಿದ್ದಾರಾ? ಖಂಡಿತ ಸ್ಮಿತಾ, ಈಗ ಏನಾಗಿದೆ ಆ ಡಯಾಲಿಸಿಸ್ ಏನು ರಿಪೇರಿ ಇದೆ ಅದ್ರ ಬಗ್ಗೆ ನಾವು ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರಣೆ ಮಾಡಿದ ನಂತರವಾಗಿ ಈಗ ಅವರು ಈಗಾಗಲೇ ಅವರು DSO ಅವರಿಗೆ ಪತ್ರವನ್ನು ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಕಡೂರು ಮೂಲದ ಒಂದು ಸಂಜೀವಿನಿ ಅಂತ ಏನು ಸಂಸ್ಥೆ ಇದೆ, ಆ ಸಂಸ್ಥೆ ಮುಖ್ಯಸ್ಥರ ಜೊತೆ ನಾನು ನಿನ್ನೆ ಮಾತಾಡಿ ಎಲ್ಲಾನು ಕೆಲವೊಂದು ಇದನ್ನ ಪರಿಶೀಲನೆ ನಡೆಸಿ ನಮ್ಗೆ ಸರ್ವಿಸ್ ಮಾಡಿಸ್ಕೊಡ್ಬೇಕಾಗಿ ಸೂಚಿದ್ದೀನಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಇಲ್ಲಿಗೆ ಭೇಟಿ ನೀಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಸಂಜೀವಿನಿ ಸಂಸ್ಥೆ ಬಂದ ತಕ್ಷಣ ನಮಗೆ ಕರೆ ಮಾಡ್ತೀವಿ, ನೀವು ಬರಬಹುದು ಅಂತ ನಮಗೂ ಹೇಳಿದ್ದಾರೆ. ಈಗ ಒಟ್ಟಾರೆಯಾಗಿ ಅದು ನಮ್ಮ ವಾಹಿನಿ ಸುದ್ದಿ ಬಿತ್ತರಿಸಿದ ನಂತರ ಬಹುಶಃ ಅದು ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಎಸ್ ಶಿವಕುಮಾರ್ ಅವರೇ, ಏಜೆನ್ಸಿ ಆದಂತಹ ಸಂಜೀವಿನಿ ಸಂಸ್ಥೆಯ ಮುಖ್ಯಸ್ಥರೊಡನೆ ಕೂಡ ಇವರು ಮಾತನಾಡ್ತೀನಿ ಅಂತ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ, ಹಾಗೆ ನೀವು ಕೂಡ ಅದನ್ನ ಫಾಲೋ ಅಪ್ ಮಾಡಬೇಕು, ಏನೆಲ್ಲ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ. ಖಂಡಿತ ಸ್ಮಿತಾ, ಓಕೆ, ಧನ್ಯವಾದಗಳು ಶಿವಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ. ಹೆಸಿಗ ಹೇಳ್ತಾ ಇದ್ರು, ನಿಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ತೊಂದರೆಗಳು ಇರದ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಈಗಾಗಲೇ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಕೂಡ ನಾವು ಕೂಡ ನೋಡೋಣ ಏನೆಲ್ಲ ಇದರಲ್ಲಿ ಚೇಂಜಸ್ ಆಗುತ್ತೆ, ಇಂಪ್ರೂವ್ಮೆಂಟ್ಸ್ ಮಾಡ್ತಾರೆ ಅನ್ನೋದು ಕೂಡ ನೋಡೋಣ.